ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಲಿದ್ದು ತಡೆ ಹಿಡಿಯಬೇಕಾದ ಮೂರು ಇಲಾಖೆಯ ಅಧಿಕಾರಿಗಳು ತಮಗೆ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸಿದರ ಫಲ ಜಿಲ್ಲೆಯಲ್ಲಿನ ಮಣ್ಣೆಲ್ಲ ಬರಿದಾಗುತ್ತಿದೆ ಒಂದು ಕಡೆ ಮರಳು ಮಾಫಿಯಾ ಮತ್ತೊಂದು ಕಡೆ ಕೆರೆಗಳಲ್ಲಿನ ಮರಳನ್ನ ಫಿಲ್ಟರ್ ಮಾಡಿ ಮಾರಾಟ ಮಾಡುವ ಜಾಲ ಇವರುಗಳು ಕಾನೂನನ್ನ ಉಲ್ಲಂಘಿಸಿ ಕೆರೆಗಳಲ್ಲಿನ ಮರಳನ್ನೆಲ್ಲ ಶೋಧಿಸುತ್ತಿದ್ದಾರೆ ತಾಲೂಕಿನ ಸಿಪೂರ ಕೆರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಅಕ್ರಮ ಫಿಲ್ಟರ್ ಮರಳು ಶೋಧಿಸುತ್ತಿರುವ ದಂಧೆಕೋರರು ಅದೆಷ್ಟು ರಾಜಾರೋಷವಾಗಿ ಮಾಡುತ್ತಿದ್ದಾರೆಂಬುದು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ಅಕ್ರಮ ನಡೆದರೂ ಗಣಿ ಭೂ ವಿಜ್ಞಾನ ಇಲಾಖೆ ನೀರಾವರಿ ಇಲಾಖೆ ಇವರಿಬ್ಬರ ಜೊತೆಗೆ ಅಕ್ರಮವನ್ನು ತಡೆಯಲೆಂದೇ ಇರುವ ಪೊಲೀಸ್ ಇಲಾಖೆಯವರು ಸಮನಾಗಿ ಪಾಲು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ